ನಮಸ್ಕಾರ ಗೆಳೆಯರೆ ಡಿವನ್ ಕರ್ನಾಟಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಇವತ್ತಿನ ಈ ಬೆಳೆದರಿ ನಾನು ನಿಮಗೆ ಗೊತ್ತಿರ್ಬೋದು ಶಿವಪುರಾಣ ಅನ್ನೋ ಒಂದು ಪುಸ್ತಕ ಇದೆ ಈ ಒಂದು ಪುಸ್ತಕದಲ್ಲಿ ನಿಮಗೆ ಶಿವನ ಪ್ರಕಾರ ಯಾವೊಂದು ಕೆಲಸಗಳನ್ನ ನಾವು ಮಾಡಬಾರ್ದು ಅಥವಾ ಯಾವೊಂದು ಕೆಲಸಗಳನ್ನ ನಾವು ಮಾಡಬೇಕು ಹಾಗೆ ಯಾವೊಂದು ತಪ್ಪುಗಳನ್ನ ನಾವು ಮಾಡೋದ್ರಿಂದ ಶಿವನ ಒಂದು ಕೃಪೆ ನಮ್ಮ ಮೇಲೆ ಇರೋದಿಲ್ಲ ಅಂತ ಸಾಕಷ್ಟು ವಿವರಣೆಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ ಇನ್ನು ಈ ಒಂದು ಪುಸ್ತಕದ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ಯಾವ ಒಂದು ತಪ್ಪುಗಳನ್ನ ಮಾಡಬಾರ್ದು ಹಾಗೆ ಯಾವ ಒಂದು ಕೆಲಸಗಳನ್ನ ಮಾಡೋದ್ರಿಂದ ನಿಮಗೆ ಶಿವನ ಒಂದು ಕೃಪೆ ನಿಮಗೆ ನಿಮ್ಮ ಮೇಲೆ ಇರುತ್ತೆ ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡೋದ ಮರಿಬೇಡಿ ಹಾಗೆ ನೀವು ಶಿವನ ಒಂದು ಭಕ್ತರಾಗಿದ್ದರೆ ಹಾಗೆ ಶಿವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗಬೇಕು ಅಂತ ನಿಮಗೆ ಇದ್ರೆ ಓಂ ನಮಃ ಶಿವ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಲು ನೀವು ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆಯರಿದ್ರಲ್ಲಿ ಮೊದಲನೇ ಒಂದು ವಿಷಯಕ್ಕೆ ಬಂದರೆ ನೀವು ಕೆಟ್ಟದಾಗಿ ಯೋಚನೆ ಮಾಡೋದು ಅಂದರೆ ಯಾರ ಬಗ್ಗೆ ಅಂತಲ್ಲ ನೀವೇನಾದ್ರೂ ಒಬ್ಬರು ಚೆನ್ನಾಗಿದ್ದಾರೆ ಅಂತ ನೋಡೋಕ್ಕೆ ಚೆನ್ನಾಗಿದ್ದಾರೆ ಅಂದರೆ ಅವ್ರ ಬಗ್ಗೆ ಕೆಟ್ಟ ಒಂದು ಪ ಅಂದರೆ ಭಾವನೆಯಲ್ಲಿ ನೀವು ಅವ್ರನ್ನ ನೋಡೋದಾಗಲಿ ಅಥವಾ ಯಾರಾದರೂ ಒಬ್ಬರು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಳ್ಳೆಯ ಒಂದು ರೀತಿಯಲ್ಲಿ ಅವರು ಸಕ್ಸಸ್ಸನ್ನು ಪಡೀತಿದ್ದಾರೆ ಎಂದಾಗ ಅವ್ರನ್ನ ಕೂಡ ಒಂದು ಕೆಟ್ಟ ದೃಷ್ಟಿಯಲ್ಲಿ ಅಥವಾ ಕೆಟ್ಟ ಒಂದು ವಿಚಾರದಿಂದ ನೀವು ನೋಡೋದು ಅಥವಾ ಅವ್ರನ್ನ ತುಳಿಬೇಕು ಅಂತ ಯೋಚನೆ ಮಾಡೋದು ಅಂದರೆ ಅವರು ಉದ್ಧಾರ ಆಗಬಾರ್ದು ಅಂತ ನೀವು ಯೋಚನೆ ಮಾಡೋದು ಇಂಥ ಒಂದು ಯೋಚನೆಗಳನ್ನ ನೀವು ಮಾಡಿದ್ರೆ ನೀವು ಎಂದಿಗೂ ಕೂಡ ಶಿವನ ಒಂದು ಕೃಪೆಗೆ ನೀವು ನೀವು ಪಾತ್ರರಾಗಕ್ಕೆ ಆಗೋದಿಲ್ಲ ಅಂತಲೇ ಹೇಳಲಾಗುತ್ತೆ ಇನ್ನು ಎರಡನೇ ವಿಚಾರಕ್ಕೆ ಬಂದರೆ ನೀವು ಇನ್ನೊಬ್ಬರಿಗೆ ದುಃಖ ಕೊಡುವಂಥ ಒಂದು ಮಾತುಗಳನ್ನ ಆಡೋದು ಅಥವಾ ಇನ್ನೊಬ್ಬರು ತುಂಬಾ ಹರ್ಟ್ ಮಾಡೋವಂಥ ಒಂದು ಮಾತುಗಳು ಆಡೋದು ಅಥವಾ ತುಂಬನೇ ಒಂದು ಹಲ್ಟ್ ಮಾಡೋವಂಥ ಒಂದು ಏನಪ್ಪ ಅಂದರೆ ಏನಾದರೂ ಒಂದು ಕೆಟ್ಟದಾಗಿ ಅವ್ರ ಹತ್ರ ಬಿಹೇವ್ ಮಾಡೋದಾಗಲಿ ಮಾಡಿದ್ರೆ ನೀವು ಇದರಿಂದ ಕೂಡ ನಿಮಗೆ ತುಂಬಾ ಒಂದು ದೊಡ್ಡ ಪಾಪ ಅಂತಲೇ ಹೇಳಲಾಗುತ್ತೆ ಇದನ್ನು ಹಾಗೆ ನಿಮಗೆ ಸಾಕಷ್ಟು ಒಂದು ಕಷ್ಟಗಳನ್ನ ನೀವು ಇದರಿಂದ ನೋಡಬೇಕಾಗತ್ತೆ ಮುಂದೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಆದಷ್ಟು ಈ ಒಂದು ಚಿಕ್ಕ ಒಂದು ತಪ್ಪನ್ನು ನೀವು ಎಂದಿಗೂ ಕೂಡ ಮಾಡ್ತಿದ್ರೆ ಒಳ್ಳೆಯದು ಇನ್ನು ಮೂರನೇದಾಗಿ ಶಾರೀರಿಕ ಪಾಪ ಈ ಈ ಒಂದು ಅರ್ಥ ಏನಪ್ಪ ಅಂದರೆ ನೀವು ಈ ಒಂದು ಭೂಮಿಯಲ್ಲಿ ಹುಟ್ಟಿರುವಂಥ ಒಂದು ಕೆಲವು ಜೀವಿಗಳು ಅಂದರೆ ವಿಶೇಷವಾಗಿ ಮರ ಗಿಡಗಳಾಗಲಿ ಅಥವಾ ಒಂದು ಚಿಕ್ಕ ಚಿಕ್ಕ ಪುಟ್ಟ ಪ್ರಾಣಿಗಳು ಅಂತಲ್ಲ ಯಾವುದೇ ಒಂದು ಜೀವಿಗಳಾಗಲಿ ನೀವು ಅದಕ್ಕೆ ಕಷ್ಟ ಕೊಡ್ತಿದ್ದೀರಾ ಅಥವಾ ಅದಕ್ಕೆ ಹಿಂಸೆ ಮಾಡ್ತಿದ್ದೀರಾ ಅಂದರೆ ನಿಮಗೆ ಇದು ಒಂದು ದೊಡ್ಡ ಪಾಪ ಅಂತಲೇ ಹೇಳಲಾಗುತ್ತೆ ಯಾವುದಾದ್ರೂ ಜೀವಿಗಳಾದರೂ ಅಷ್ಟೇ ಎಲ್ಲ ಜೀವಿಗಳಿಗೂ ಒಂದೇ ಅಧಿಕಾರ ಇದೆ ನಮ್ಮ ಒಂದು ಪ್ರ ಅಂದರೆ ಇವ್ ನಮ್ಮ ಒಂದು ಭೂಮಿ ಮೇಲೆ ಇರೋದಕ್ಕೆ ಎಲ್ಲ ಜೀವಿಗಳಿಗೂ ನಮಗೆ ಎಷ್ಟು ಅಧಿಕಾರ ಇದೆಯೋ ಅದಕ್ಕೂ ಅಷ್ಟೇ ಅಧಿಕಾರ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಇದಕ್ಕೆ ನೀವೇನಾದ್ರು ಒಂದು ನೋವು ಕೊಡ್ತಿದ್ದೀರಾ ಅಥವಾ ನೀವು ತುಂಬಾ ಒಂದು ಹಿಂಸೆ ಮಾಡ್ತಿದ್ದೀರಾ ಅಂದರೆ ನಿಮಗೆ ಅದು ಒಂದು ದೊಡ್ಡ ಪಾಪ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ನೀವು ಉದ್ಧಾರ ಆಗೋದಿಲ್ಲ ಅಂತ ಹೇಳಲಾಗುತ್ತೆ ಇನ್ನೂ ಏನಪ್ಪ ಅಂದರೆ ನೀವು ಏನಾದ್ರೊಂದು ತಪ್ಪನ್ನು ಮಾಡಿರ್ತೀರಾ ಆ ಒಂದು ತಪ್ಪಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಆ ಒಂದು ತಪ್ಪನ್ನು ಹೊರೆ ಹಾಕೋದು ಅಂದರೆ ಅವ್ರಿಗೂ ಅವ್ರ ಮೇಲೆ ನೀವು ಆ ಒಂದು ತಪ್ಪನ್ನು ತಪ್ಪಿನ ಒಂದು ಅಪರಾಧವನ್ನು ನೀವು ಅವ್ರ ಮೇಲೆ ಹಾಕಿದಾಗ ಅವ್ರಿಗೆ ಎಷ್ಟು ಒಂದು ಹರ್ಟ್ ಆಗುತ್ತೆ ಅಥವಾ ಅವ್ರಿಗೆ ಎಷ್ಟೊಂದು ಬೇಜಾರಾಗುತ್ತೆ ಅದರಿಂದ ಎಷ್ಟು ಅವ್ರಿಗೆ ನೋವಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಈ ಒಂದು ತಪ್ಪನ್ನು ಕೂಡ ನೀವು ಎಂದಿಗೂ ಮಾಡಬಾರ್ದು ಈ ಒಂದು ತಪ್ಪು ಮಾಡೋದ್ರಿಂದ ಕೂಡ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಕೆಟ್ಟ ಜೀವನವನ್ನು ನೀವು ಅನುಭವಿಸ್ತೀರ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಈ ಒಂದು ಕೆಲಸವನ್ನು ಕೂಡ ನೀವು ಮಾಡದಿದ್ರೆ ಇದ್ರೆ ಒಳ್ಳೆಯದು ಇನ್ನು ಇವತ್ತಿನ ಈ ವಿಡಿಯೋ ಎಷ್ಟು ಫ್ರೆಂಡ್ಸ್ ಆಯ್ತಲ್ಲ ಈ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂಚೆನೇ ಹೇಳ್ತಾ ಇದೆ ಕಮೆಂಟ್ ಸೆಕ್ಷನಲ್ಲಿ ನೀವು ಶ್ರೀ ಚಾಮುಂಡೇಶ್ವರ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ಎಂ ಎಸ್ ಭಟ್ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ದಾಂಪತ್ಯದಲ್ಲಿ ಕಿರಿಕಿರಿ ಸ್ತ್ರೀ ಪುರುಷ ವಶೀಕರಣ ಇಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಈ ಒಂದು ಕೆಳಕಂಡ ನಂಬರ್ಗೆ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ